ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಸರ್ಚ್ ಆಫ್ ಹ್ಯಾಪಿನೆಸ್. ಇವಾಗ ಟೈಮ್ ಅಪ್ಡೇಟ್ ಈಗ 4:30 ಆಗಿದೆ. ಇವಾಗ ಸೆಕೆಂಡ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ, ಅದು ಮಡಿಕೇರಿಲಿ ಇರೋದು. ಆಮೇಲೆ ನಾನು ಅಬಿ ಫಾಲ್ಸಿಗೆ ಹೋಗಿದ್ದೆ, ಇವಾಗ ಅಲ್ಲಿಂದ ಹೊರಟಿದ್ದೀನಿ. ಈಗ ಆರ್ ಟಿ ಆಫೀಸ್ ದಾಟಿದ್ದೀನಿ ನಾನು. ಈಗ ಇಲ್ಲಿಂದ ನಾನು ಹೋಗುವಂಥ ಡೆಸ್ಟಿನೇಷನ್ಗೆ ಒಂದು 8 ಕಿಲೋಮೀಟರ್ಸ್ ಇರ್ಬೋದು. ಅದೇ ಪ್ಲ್ಯಾನ್ ಮಾಡಿದ್ದೆ ಒಂದು ಸಂಜೆ ಟೈಮಿಗೆಲ್ಲ ಮಡಿಕೇರಿ ಹೋಗೋಣ ಅಂತ. ಈಗ ಸ್ವಲ್ಪ ವೆದರ್ ಚೆನ್ನಾಗಿರುತ್ತೆ ಮತ್ತು ವ್ಯೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಸಂಜೆ ಸಮಯದಲ್ಲಿ. ಒಂದು 5 ಗಂಟೆಗೆ ರೀಚ್ ಆದರೆ ಮತ್ತೆ ಅಲ್ಲಿಂದ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ರಿಟರ್ನ್ ಹೋಗಬೇಕು ಕುಶಾಲನಗರಿಗೆ. ಸುಮಾರು ಟೂರಿಸ್ಟ್ಗಳು ಬಂದಿದ್ದರು ಅಬಿ ಫಾಲ್ಸಿಗೆ, ವೆಹಿಕಲ್ಸ್ಗಳೆಲ್ಲ ಸುಮಾರು ಇತ್ತು. ನೋಡಿ, ಮಾಂಜಲ್ಪಟ್ಟಿ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ ಲೆಫ್ಟ್ ಸೈಡು. ಇದು ಲೆಫ್ಟ್ ಸೈಡ್ ಹೋದರೆ ಮಾಂಜಲ್ಪಟ್ಟಿಗೆ ಹೋಗುತ್ತೆ. ನೋಡಿ, ಇಲ್ಲೇ ಲೆಫ್ಟ್ ಸೈಡ್ ಮೆಡಿಕಲ್ ಕಾಲೇಜ್ ಇರೋದು, ಬೋರ್ಡ್ ಹಾಕಿದ್ದಾರೆ ಇಲ್ಲಿ. ಹೋಗಿ ವೇಟ್ ಮಾಡ್ತಾ ಉಂಟು ನೋಡಿದ. ಸ್ಕೂಟರ್ನ ಸರ್ವಿಸ್ ಮಾಡಿಸೋದೆ 1 ಇಯರ್ ಆಯಿತು ಮಾರೆ. ಅದೇ ತುಂಬ ಕಿಲೋಮೀಟರ್ಸ್ ನೋಡಿಲ್ಲ ಸ್ಕೂಟರು, ಮತ್ತೆ ಬೇಡ ಅಂತ ಅನಿಸ್ತು. ಇಲ್ಲದೆ 6 ಮಂತ್ಸ್ಗೆ ಒಂದ್ಸಲ ಚೇಂಜ್ ಮಾಡ್ತಿದ್ದೆ ಆಯಿಲ್ ಎಲ್ಲ. ಇಲ್ಲಿ ಹೋಮ್ ಸ್ಟೇಗಲ್ಲಿ ನೋಡಿ ಮಾರೆ, ರಾಜಸ್ ಹೋಮ್ ಬಂತಿದೆ ನೋಡಿ ಇಲ್ಲಿ. ಇಲ್ಲ ನಾನು ಎಕ್ಸ್ಪ್ಲೋರ್ ಮಾಡಿದ್ದೆ ಮೊದಲು, ನಾನು ಈ ಕಡೆ ಹೋಗ್ತೀನಿ. ನಾನು ಬಂದಂಥ ರೂಟ್ನಲ್ಲೇ ಹೋಗ್ತೀನಿ ರಿಟರ್ನು. ಈ ರೋಡ್ನಲ್ಲಿ ಸುಮಾರು ಹಂಪ್ಗಳಿದೆ, ಸಡನ್ನಾಗಿ ಗೊತ್ತಾಗೋದಿಲ್ಲ ಈ ಕಡೆ ಬಂದಿಲ್ಲ ಅಂದರೆ. ನಾನು ಈ ರೂಟ್ನಲ್ಲಿ ಬರ್ತಾಯಿದ್ದೆ ಅದಕ್ಕೆ ಗೊತ್ತಿದೆ, ಸ್ಪೀಡಾಗಿರ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಯಾವಾಗ ಟೈಮ್ ಸಿಕ್ಕಿದ್ರೆ ನೀವು ಮಡಿಕೇರಿ ಕಡೆ ಬನ್ನಿ, ಇಲ್ಲಿ ಚೆನ್ನಾಗಿದೆ. ಹೇಳಿದೆ ಟೂರಿಸ್ಟ್ ಪ್ಲೇಸ್ಗಳು ಮಡಿಕೇರಿಗೆ ತುಂಬ ಟೂರಿಸ್ಟ್ಗಳು ಬರ್ತಾರೆ. ನೀವು ಬೇಕಾದ್ರೆ ನೋಡಿ, ಬೇಕಾದ್ರೆ ರಾಜಸೀಟ್ ಕಡೆ ಹೋಗ್ತಾ ಇರೋದು ನಾನೀಗ. ನೋಡಿ, ಎಷ್ಟು ಚೆನ್ನಾಗಿ ಇರ್ತಾರೆ ನೋಡಿ, ಸಂಜೆ ಟೈಮಿಗೆ ವ್ಯೂ ಚೆನ್ನಾಗಿರುತ್ತೆ. ರೋಡ್ ಚೆನ್ನಾಗಿದ್ರೆ ಬೇಗ ರೀಚ್ ಆಗ್ಬೋದು, ಇಲ್ಲಾದ್ರೆ ಹಿಂಗೆ ಪ್ರಾಬ್ಲಮ್. ಈಗ ಸಂಪಿಗೆ ಕಟ್ಟೆ ಬರೋಕ್ಕಾಯಿತು, ಈ ಕಡೆ ಸೋಮಪೇಟೆಗೆ ಹೋಗುತ್ತೆ. ನಿಮಗೆ ಈ ಕಡೆ ಬರೋಕ್ಕೆ ಬೋರ್ಡ್ ಹಾಕಿರ್ತಾರೆ ಅಬಿ ಫಾಲ್ಸ್ ಕಡೆಗೆ, ಅಲ್ಲೇ ಒಂದು ಬೋರ್ಡ್ ಹಾಕಿದ್ದಾರೆ ಅಬಿ ಫಾಲ್ಸಿಗೆ ಅಂತ, ನೀವು ನೋಡ್ಕೊಂಬರ್ಬೋದು. ಈಗೆಲ್ಲ ಗೂಗಲ್ ಮ್ಯಾಪ್ ಇದೆಯಲ್ಲ. ಈಗ ಒಂದು 10 ಮಿನಿಟ್ಸ್ ಇದೆ ರೈಡ್, ಇವಾಗ ಚೇನ್ಗೆಟ್ಟು ರೀಚ್ ಆಗಿದೆ. ಹೋಗುತ್ತೆ ಸ್ಪೀಡಾಗಿ ಬಂದು ಬ್ರೇಕ್ ಹೊಡಿತಾರಲ್ಲ, ಹಂಗೆ ಸ್ಪೀಡಾಗಿ ಹೋಗ್ತಾ ಇದ್ರು 800 ಕಾರು ಒಂದೇ ಸತಿಗೆ ಬ್ರೇಕ್ ಹಾಕ್ಬಿಟ್ರು. ಮೋಸ್ಟ್ಲಿ ಅವರು ರೈಟ್ ಸೈಡ್ ತಗೋಬೇಕಿತ್ತು ಅನ್ಸುತ್ತೆ ಗೌಡ ಸಮಾಜ ರೂಟಿಗೆ. ರೋಡ್ ಟಾಫೀಸ್ ಆಗಿರ್ಬೋದು, ಅದಕ್ಕೆ ಅಲ್ಲೇ ಸ್ಟಾಪ್ ಮಾಡಿರ್ಬೋದು. ಸೆಟಲ್ ಬಸ್ಗಳೆಲ್ಲ ಸ್ಟ್ರೇಟ್ ಬಸ್ ಎಲ್ಲ ಹಾಫ್ ಫುಲ್ ಎಲ್ಲ ಸ್ಲೋ ಇರುತ್ತೆ ಮ್ಯಾಮ್, ಅದೇ ಟೈಮ್ ಈ ಥರ ರಶ್ ಆಗೋದು, ಟ್ರಾಫಿಕ್ಕು ಓವರ್ಟೇಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇದು ಲೆಫ್ಟ್ ಸೈಡ್ ಹೋದರೆ ಚೆಟ್ಟಲಿಗೆ ಹೋಗುತ್ತೆ, ಬಟ್ ನಾನೀಗ ಸ್ಟ್ರೇಟ್ ಹೋಗ್ತೀನಿ. ಚೆಟ್ಟಲ್ಲಿ ಸಿದ್ದಾಪುರಕ್ಕೆ ಹೋಗುತ್ತೆ ಆ ರೂಟು. ಇಲ್ಲಿ ಕೆ ಎಸ್ ಆರ್ ಟಿ ಸಿ ಡಿಪೋ ಇದೆ ನೋಡಿ ರೈಟ್ ಸೈಡು, ಈ ಆಟೋ ಎಲ್ಲ ನಿಲ್ಲಿಸಿದಾರಲ್ಲ ಈ ಕಡೆ ಇದೆ, ಕಾಂಪೌಂಡ್ ಆಗಿದೆಯಲ್ಲ ಅದು. ಇದು ರೈಟ್ ಸೈಡ್ ಹೋದರೆ ಅದು ಅಶ್ವಿನಿ ಹಾಸ್ಪಿಟಲ್ಗೆ ಹೋಗುತ್ತೆ. ಮೊದಲು ಕೋವಿಡ್ ಟೈಮ್ನಲ್ಲಿ ಅದನ್ನ ಕೋವಿಡ್ ಹಾಸ್ಪಿಟಲ್ ಮಾಡಿದ್ದರು ಅಶ್ವಿನಿ ಹಾಸ್ಪಿಟಲ್ನ. ನಾನು ಯಾಕೆ ಫಸ್ಟ್ ಅಬಿ ಫಾಲ್ಸ್ ಕಡೆ ಹೋಗಿದ್ದೆ ಅಂದರೆ ಒಂದು 5 o'clock ಅಂತ ಓಪನ್ ಇದೆ ಅಂತ ಕೊಟ್ಟಿದ್ದರು ಅದರಲ್ಲಿ ಗೂಗಲ್ನಲ್ಲಿ ಟೈಮಿಂಗ್ಸು. ಅದಕ್ಕೆ ನಾನು ಸ್ವಲ್ಪ ಫಸ್ಟ್ ಅಲ್ಲಿಗೆ ಹೋಗಿದ್ದೆ, ಇಲ್ಲಾರೆ ಮೊದಲು ರಾಜ್ ಸಿಟಿ ಕಡೆ ಹೋಗಿ ಮತ್ತೆ ಅಬಿ ಫಾಲ್ಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಈ ಸಂಜೆ ಟೈಮಿಗೆ ಚೆನ್ನಾಗಿರುತ್ತೆ ವ್ಯೂ ಅಂತ ಫಸ್ಟ್ ನಾನು ಅಬಿ ಫಾಲ್ಸಿಗೆ ಹೋಗಿದ್ದೆ. ನೋಡಿ, ಇದೇ ಗೌರ್ಮೆಂಟ್ ಹಾಸ್ಪಿಟಲ್, ಹೊಸ ಬಿಲ್ಡಿಂಗ್ ಮಾಡ್ತಿದ್ದಾರೆ ನೋಡಿ. ಫೆಸಿಲಿಟಿ ಎಲ್ಲ ಚೆಂದ ಉಂಟು ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಮಡಿಕೇರಿದ್ದು. ಈಗ ಲೆಫ್ಟಿಗೆ ಹೋದರೆ ಅದು ಮಂಗಳೂರಿಗೆ ಹೋಗುತ್ತೆ ರೂಟು, ಮತ್ತು ಈ ರೂಟು ವಿರಾಜಪೇಟೆಗೆ. ನೋಡಿ, ಸುಮಾರು ವೆಹಿಕಲ್ಸ್ಗಳು ಉಂಟು ರಾಜಸೀಟಿಗೆ. ನೋಡೋಣ ಪಾರ್ಕಿಂಗ್ ಮಾಡಬೇಕು, ಎಲ್ಲಿ ನಿಲ್ಲಿಸಬೇಕು ಅಂತ ನೋಡೋಣ ಈಗ. ನೋಡಿ, ನಾನು ಗಾಡಿ ಇಲ್ಲಿ ಪಾರ್ಕ್ ಮಾಡಿದೆ ನೋಡಿ, RX 135 ಸಖತ್ತಾಗಿದೆ ನೋಡಿ ಪೇಂಟ್ ಮಾಡಿ. ಅಲ್ಟಿಮೇಟ್ ಗುರು ಯಮಹ ಮೀಟ್ಸ್ ಯಮಹ, ನೋಡಿ ಯಮಹ RX ಜೊತೆ ಯಮಹ ರೇಜಿಯರ್.
ಈಗ ಎಂಟ್ರಿ ಫೀಸ್ ಕೊಟ್ಬಿಟ್ಟು ನಾನೀಗ ಒಳಗೆ ಬಂದಿದ್ದೀನಿ ಲಾಸ್ಟ್ ಈಗ ಈಗ ಟೈಮ್ ಅಪ್ಡೇಟ್ ಈಗ 5 ಗಂಟೆ ಆಗಿದೆ ಸಂಜೆ. ನಾನೀಗ ಒಳಗೆ ನೋಡೋಣ ಹೇಗಿದೆ. ಗ್ರೀನರಿ ಆಗಿದೆ ನೋಡಿ, ಸಖತ್ತಾಗಿದೆಯಲ್ಲ. ಹೆಂಗಿದ್ದೀರಾ ಬಾಸ್ ನೀವು? ನಾನು ರಾಜಸೀಟ್ನ ಮೇನ್ ವ್ಯೂ ನೋಡಕ್ಕೆ ಬಂದಿದ್ದೀನಿ, ಬನ್ನಿ ಹೋಗಿ ನೋಡೋಣ. ಮುಂದೆ ನನ್ನ ವ್ಲಾಗ್ಸ್ ಬರ್ತಾ ಇರುತ್ತೆ, ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾನು ಇನ್ನು ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ ಅಂತ ಹೇಳ್ತೇನೆ.